ಇವತ್ತು ತುಂಬ ರುಚಿಕರ ಮತ್ತು ಆರೋಗ್ಯಕರ ಒಂದು ಸಾಂಬಾರು ಮಾಡ್ತಾ ಇದ್ದೇನೆ, ಸೋರೆಕಾಯಿ ಸಾಂಬಾರು. ಎಲ್ರಿಗೂ ಗೊತ್ತಿರ್ಬೋದು, ಅದನ್ನು ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ತರಕಾರಿಗಳಲ್ಲಿ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು, ಯಾಕಂದರೆ ಇದು ಆರೋಗ್ಯ ಅಂದ್ರೆ ಎಲ್ಲ ಕಾಯಿಲೆಗಳಿಗೂ, ಒಂದು ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಇದ್ದಿರ್ಬೋದು, ಇಲ್ಲ ಡೈಜೆಷನ್ಗಿರ್ಬೋದು, ಪ್ರತಿಯೊಂದಕ್ಕೂ ಇದರದ್ದು ಸಾಂಬಾರು ಇಲ್ಲ ಜ್ಯೂಸು ಎಲ್ಲವೂ ಒಂದು ಉಪಯುಕ್ತ ಅಂತ ಹೇಳ್ಬೋದು. ಇದರ ಜ್ಯೂಸ್ ಕುಡಿದ್ರೂ ತುಂಬ ಒಳ್ಳೆಯದು, ಅಂದರೆ ನಮ್ಮ ಮಲಬದ್ಧತೆಗೆ ಕೂಡ ತುಂಬ ಒಳ್ಳೆಯದಾಗುತ್ತಂತೆ. ಇವತ್ತು ನಾನು ಅದನ್ನು ತುಂಬ ಈಸಿಯಾಗಿ ಹೇಗೆ ಮಾಡೋದಂತ ಅದರದ್ದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಇದು ಉದ್ದದ್ದು, ಅಂದರೆ ಸೋರೆಕಾಯಿಯಲ್ಲಿ ಕೂಡ ನಮ್ಮನೆ ನಮ್ಮನೆ ಇರುತ್ತೆ, ಅದು ಒಂದು ತಂಬೂರಿ ಥರ ಕೂಡ ಇರುತ್ತೆ. ಇದು ಸ್ವಲ್ಪ ಉದ್ದ ಆಗಿದೆ, ಇದು ಅಂದರೆ ನಾವು ಅಂಗಡಿಯಿಂದ ತಂದಿರೋದು. ಇದರಲ್ಲಿ ನಾನು ಅರ್ಧ ತಗೊಂಡಿದ್ದೇನೆ, ಅದರ ಮೇಲಿನ ಭಾಗ ತೆಗೆದಿಟ್ಟರೆ ಒಳ್ಳೆಯದು, ಯಾಕಂದರೆ ಅದು ಸ್ವಲ್ಪ ಹಾಳಾಗೋದು ಕಡಿಮೆ, ಇದು ಕೆಳಗಿದ್ದಿಟ್ಟರೆ ಸ್ವಲ್ಪ ಬೇಗ ಹಾಳಾಗುತ್ತೆ. ನಾನು ಇದಕ್ಕೆ ನೋಡಿ 3 ಹೋಳು ತೆಂಗಿನ ತುರಿ ತೊಗೊಂಡಿದ್ದೇನೆ. ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದೇವಲ್ಲ, ಅದರಿಂದ ಸ್ವಲ್ಪ 3 ಅಂದರೆ ಒಂದು 10-25 ಒಣಮೆಣಸು ಬೇಕು. ಒಂದು ಈರುಳ್ಳಿ ತೊಗೊಂಡಿದ್ದೇನೆ, ಒಂದು ಈರುಳ್ಳಿಯಲ್ಲಿ ಅರ್ಧ ನಾವು ಅರ್ಧ ಇದಕ್ಕೆ ನಾನು ಮತ್ತೆ ಹೇಳ್ತೇನೆ ನಾನು. ಹಾಗೆ 4-5 ಬೆಳ್ಳುಳ್ಳಿದ್ದು, 3 ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ 3 ಚಮಚ, 1.5 ಚಮಚ ಸಾಸಿವೆ, ಆಮೇಲೆ 1 ಚಮಚ ಉದ್ದಿನಬೇಳೆ, ಸ್ವಲ್ಪ ಒಂದು ಗೋಲಿ ಗಾತ್ರದ್ದು ಹುಣಸೆ ಹಣ್ಣು, ಆಮೇಲೆ 1/4 ಟೀಸ್ಪೂನು ಮೆಂತೆ, 1/4 ಟೀಸ್ಪೂನ್ ಅರಶಿನ, ಆಮೇಲೆ ಹಿಂಗು ತಗೊಂಡಿದ್ದೇನೆ, ಹಿಂಗು 1/4 ಟೀಸ್ಪೂನು, ಅದು ಪರಿಮಳ ಬರುತ್ತಲ್ಲ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ತಗೊಂಡಿದ್ದೀನಿ ನಾನು. ಇದನ್ನು ಮಾಡೋ ವಿಧಾನ ಕೂಡ ನಾನು ತೋರಿಸ್ತಾ ಇದ್ದೀನಿ, ತುಂಬ ಈಸಿ ಇದೆ, ಚೆನ್ನಾಗಾಗುತ್ತೆ ನೋಡಿ. ಕರಿಬೇವು ನಾವು ಒಗ್ಗರಣೆಗೆ ಮತ್ತು ಅದಕ್ಕೆ ಮಾಡೋದಕ್ಕೂ ಕೂಡ ಹಾಕು. ನಾನು ಆಮೇಲೆ ಅದರಲ್ಲಿ 1 ಕಪ್ ತೊಗರಿಬೇಳೆ ತಗೊಂಡಿದ್ದೇನೆ, ಅದನ್ನು ಚೆನ್ನಾಗಿ ತೊಳಿಬೇಕು, ಒಂದು 2-3 ಸಲ ತೊಳೆದ್ರೆ ಆಯಿತು. ತೊಗರಿಬೇಳೆ ಹಾಕೋದು ಯಾಕಂದರೆ ಸ್ವಲ್ಪ ದಪ್ಪ ಆಗುತ್ತಲ್ಲ, ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಾನು ನೋಡಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ಹಾಗೆ 1 ಈರುಳ್ಳಿ ಕೂಡ 1/2, ಆಮೇಲೆ ಕರಿಬೇವು ಕೂಡ ಇದಕ್ಕೆ ನಾನು ಬೇಯಿಸುವಾಗಲೇ ಹಾಕ್ತಾ ಇದ್ದೇನೆ, ಆಮೇಲೆ 2 ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ, 1.5 ಲೀಟ್ರ್ ನೀರು ಹಾಕಿ, ಟೊಮೆಟೊ ಕೂಡ ಹಾಕಿದ್ದೀನಿ ನಾನು, ಅಲ್ಲಿ 2 ಟೊಮೆಟೊ ತಗೊಂಡಿದ್ದೇನಲ್ಲ, 1 ಟೊಮೆಟೊ ಹಾಕ್ತಾ ಇದ್ದೀನಿ, 2 ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಆಮೇಲೆ ನಾವು ಇವಾಗ ಫ್ರೈ ಮಾಡೋದಕ್ಕೆ ಏನಂತ ಅಂದರೆ ಸಾಮಗ್ರಿ ಎಲ್ಲ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ 1-2 ಚಮಚ ಎಣ್ಣೆ ಹಾಕಿ ನಾನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆದರೆ ಸಾಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಆವಾಗ ತೋರಿಸ್ತೇನಲ್ಲ ಅದನ್ನೆಲ್ಲ ಹಾಕಿದರೆ ಆಯಿತು. ನಾನು ಇವಾಗ ಕರಿಬೇವು ಕೂಡ ಈಗ ಹಾಕ್ತಾ ಇದ್ದೇನೆ, ಅದು ಕರಿಬೇವು ಸ್ವಲ್ಪ ಫ್ರೈ ಆದರೆ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಮೆಂತೆ ಕೂಡ ಹಾಕ್ತಾ ಇದ್ದೇನೆ ನಾನು ಇವಾಗಲೇ. ಮತ್ತು ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ನೀವು. ಇವಾಗ ಕೊತ್ತಂಬರಿ ಬೀಜ ಕೂಡ ಹಾಕ್ತಾ ಇದ್ದೀನಿ, ಆಮೇಲೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ನಾನು. ಇದು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ನಾವು ಮೆಣಸು ಹಾಕಿದರೆ ಆಯಿತು. ನಾನು ಮೆಣಸು ಹಾಕ್ತಾ ಇದ್ದೇನೆ, 1/25 ಮೆಣಸು ಹಾಕ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕಿ, ಅಂದರೆ ಸ್ವಲ್ಪ ಜನ ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಹಾಕೋಬೋದು, ಏನು ಖಾರ ಆಗೋದಿಲ್ಲ, ಯಾಕಂದರೆ 3 ಹೋಳು ಹಾಕಿದ್ದೇನೆ ನಾನು ತೆಂಗಿನ ತುರಿ ಕೂಡ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು, ಜಾಸ್ತಿ ಫ್ರೈ ಮಾಡ್ಕೋಬೇಡಿ, ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ನೀವು ಬೇಕಿದ್ದರೆ ಮೆಣಸನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ನಾನು ಹುಣಸೆ ಹಣ್ಣು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ನಾನು ಇದು ಹಿಂಗಿಂದು ಪೌಡ್ರ್ ತಗೊಂಡಿರೋದು, ಅದರಿಂದ ಇವಾಗಲ್ಲ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ, ಇಲ್ಲಾದರೆ ಅದು ಸೀದೋಗುತ್ತಲ್ಲ. ನೀವು ಹಸಿ ಹಿಂಗು ತಗೊಂಡ್ರೆ ಮೊದಲೇ ಹಾಕಿದರೆ ಒಳ್ಳೆಯದು. ಇವನ್ನೆಲ್ಲ ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು. ತೆಂಗಿನ ತುರಿ ಕೂಡ, ತೆಂಗಿನ ತುರಿ ಬೇಕಾದರೆ ನೀವು ಫ್ರೈ ಮಾಡ್ಕೋಬೋದು, ನಾನು ಇಲ್ಲಿ ಮಾಡ್ತಾ ಇಲ್ಲ. ತೆಂಗಿನ ತುರಿಗೆ ನಾನೀಗ ಅರಿಶಿನ ಇವಾಗ ಹಾಕ್ತಾ ಇದ್ದೀನಿ, ಹಾಗೆ 1/2 ಈರುಳ್ಳಿ ಇವಾಗ ಹಾಕ್ತಾ ಇದ್ದೀನಿ, ಆಮೇಲೆ ಬೆಳ್ಳುಳ್ಳಿ ಹಾಕಿದರೆ ಆಯಿತು. ಆಮೇಲೆ ಎಲ್ಲ ಫ್ರೈ ಮಾಡಿದ್ದನ್ನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿದರೆ ಆಯಿತು. ಅಲ್ಲಿಗೆ ನಮ್ಮದು ಮಸಾಲೆ ರೆಡಿ ಆಯಿತು, ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ತುಂಬ ಚೆನ್ನಾಗಿ ಪೇಸ್ಟ್ ಮಾಡಿದರೆ ಆಯಿತು, ನುಣ್ಣಗೆ ಅರಿತಾ ಇದ್ದೀನಿ ನೋಡಿ, ಇವಾಗಾಯಿತು. ಆಮೇಲೆ ನಾವು ಇದನ್ನು ಮಿಕ್ಸಿ ಇದರಲ್ಲಿ 1-2 ವಿಸಿಲ್ ಬಂದರೆ ಸಾಕು, ಕುಕ್ಕರಲ್ಲಿ 2 ವಿಸಿಲ್ ಬಂದರೆ ಸಾಕು. ಆಯ್ತು, ಇವಾಗ ನೋಡಿ ಇದು ಬೆಂದಿದೆ ಇವಾಗ, ಅಂದರೆ ವಿಸಿಲ್ದೆಲ್ಲ ಸ್ವಲ್ಪ ಇದು ಹೋದ್ಮೇಲೆ ತೆಗೆದ್ರೆ ಆಯಿತು. ಇವಾಗ ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ, ಮಸಾಲೆ ಜೊತೆ ಕೂಡ ನಾವು ಇದನ್ನು ಹಾಕೋಬೋದು. ಆಮೇಲೆ ಬೇಯಿಸಿದ ಸೋರೆಕಾಯಿಯನ್ನು ಕೂಡ ಹಾಕಿ, ಆಮೇಲೆ 1 ಕುದಿ ಬಂದರೆ ಸಾಕು,
ಚೆನ್ನಾಗಿ ಒಂದು ಕುದಿ ಬಂದರೆ, ನಾನೀಗ ಅದು ತುಂಬ ದಪ್ಪಾಗಿದೆ ಅದರಿಂದ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಒಂದು ವೇಳೆ ನೀವು ಅದರಲ್ಲಿ ಹಾಕಿದ್ರಲ್ಲಿ ನೀರಿದ್ದರೆ ನೋಡಿಕೊಂಡು ಹಾಕಿ, ಯಾಕಂದರೆ ನಾವು ತರಕಾರಿ ಬೇಯಿಸುವಾಗ ನೀರು ಜಾಸ್ತಿ ಹಾಕಿದರೆ ಅದನ್ನು ನೋಡಿಕೊಂಡು ಹಾಕಿದರೆ ಆಯಿತು, ಅದರದ್ದೇ ನೀರು ಸಾಕಾಗುತ್ತೆ. ನಾನು ಅದರಲ್ಲಿ ಸ್ವಲ್ಪ ನೀರು ಕಡಿಮೆ ಹಾಕಿದ್ದೆ, ಅದರಿಂದ ಸ್ವಲ್ಪ ನೀರು ಹಾಕಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ದಪ್ಪ ಆದರೆ ಒಳ್ಳೆಯದಾಗೋದಿಲ್ಲ ಅಲ್ಲ. ಆಲ್ರೆಡಿ ಅದರಲ್ಲಿ ಬೇಳೆ ಇರುತ್ತಲ್ಲ, ಬೇಳೆ ಒಂದು ಗಳಿಗೆಯಲ್ಲಿ ಅದು ಗಟ್ಟಿಯಾಗುತ್ತೆ, ನಾವು ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸು ತುಂಬ ಇದೆ. ಅದು ಸ್ವಲ್ಪ ಕುದಿ ಬಂದರೆ ಆಯಿತು, ನಾನು ಇವಾಗ ಕರಿಬೇವು ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಒಂದು 10 ನಿಮಿಷ ಕುದಿ ಬಂದರೆ ಸಾಕು, ನಾವು ಕೈ ಆಡಿಸ್ತಾ ಇರಬೇಕು ಸ್ವಲ್ಪ, ಯಾಕಂದರೆ ಬೇಳೆ ಹಾಕಿರೋದ್ರಿಂದ. ಬೇಳೆ ಹಾಕದೇ ಇದ್ದರೆ ಏನಾಗೋದಿಲ್ಲ, ತಳ ಹಿಡಿಯೋದಿಲ್ಲ ಅಷ್ಟು. ನೋಡಿ ಇಲ್ಲಿ ಇವಾಗ ರೆಡಿ ಆಯಿತು. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಪ್ಪಿ ಹೋಯಿತು, ಸಾರಿ. ಇಲ್ಲಿ ಇನ್ನೊಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ಇವಾಗ ಆಲ್ರೆಡಿ ಆಗಿದೆ ನಮ್ಮದು ಸೋರೆಕಾಯಿ ಸಾಂಬಾರು. ಇದು ಅನ್ನಕ್ಕೆ ಮಾತ್ರ ಅಲ್ಲ, ದೋಸೆ ಚಪಾತಿ ಇಡ್ಲಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ.